Hi guys, welcome back to my YouTube channel that is Swapna's tutorial. Neevina nan channel ge subscribe agila andre please subscribe agi videos na like maadi share maadi comment maadi nan ivat maartira lesson yavdu andre alone idan bardiradu Sheila Nayampalli Baruha anta so okay lesson basically yavdru bage andre like aloneness bage andre obru like alone agidre avare hege ಸಫರ್ ಮಾಡ್ತಾರೆ ಹೇಗೆ ಅವ್ರಿಗೆ ಯಾರು ಮಾತಾಡೋಕ್ಕೆ ಸಿಗದೆ ಹೇಗೆ ಅವ್ರ ಕಾಲ ಕಳೀತಾರೆ ಅನ್ನೋ ಬೇಸಿಸ್ ಮೇಲೆ ಈ ಲೆಸನ್ ಬರೆದಿದ್ದಾರೆ ಸೊ ಇಲ್ಲಿ ವಿತ್ ಟೈಮ್ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಟೈಮಲ್ಲಿ ಏನೇನೆಲ್ಲ ಆಗ್ತಿತ್ತು ಅಂತ ಈ ಲೆಸನ್ ಫುಲ್ಲು ಮೆನ್ಷನ್ ಮಾಡಿದ್ದಾರೆ ಓಕೆ ಫಸ್ಟ್ 7:30 AM ಅಲ್ಲಿ ಅನ್ಸೂಯ ಅಂದರೆ ಇಲ್ಲಿ ಮೇನ್ ಕ್ಯಾರೆಕ್ಟ್ರ್ ಬಂದರೆ ಅನ್ಸೂಯ ಅನ್ಸೂಯ ಏನು ಮಾಡ್ತಾರೆ ಅಂದರೆ ಲೈಕ್ 7:30 AM ಎದ್ದು ಅವರು ಅಡುಗೆನೇ ಟಿಫನ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಯಾಕೆ ಅಂದರೆ ಲೈಕ್ ಮಾರ್ನಿಂಗಲ್ಲಿ ಜಾಸ್ತಿ ಬಿಸಿಲಿರಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಆಗಿದ ತಕ್ಷಣ ಅಂದರೆ ಜಾಸ್ತಿ ಬಿಸಿಲಿದ್ರೆ ಅಡುಗೆ ಮನೇಲಿ ಒಂಥರ ಬಿಸಿ ಒಬ್ಬೆ ಅಬೆ ಥರ ಬರ್ತಿರುತ್ತಲ್ಲ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ಹೇಳಿ ಅವರು ಬೇಗ ಲೈಕ್ ಟಿಫನ್ ಎಲ್ಲ ಬೇಗ ಬೇಗ ರೆಡಿಯಾಗಿ ಅವ್ರ ಮನೆ ಹತ್ರ ಅಂದರೆ ಅವ್ರ ಅಪಾರ್ಟ್ಮೆಂಟಲ್ಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿಸ್ಕೋಬೇಕು ಅನ್ನೋ ರೀಸನ್ಗೆ ಅವ್ರು ಬೇಗ ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟಿರ್ತಾರೆ ಇದಾಗ್ತಾ ಇದ್ದಂಗೆ 8:00 AM ಆಗುತ್ತೆ ಆವಾಗ ಲೈಕ್ ಸ್ಟೂಡೆಂಟ್ಸ್ ಎಲ್ಲ ಅಂದರೆ ಚಿಲ್ಡ್ರನ್ಸ್ ಎಲ್ಲ ಕಾಲೇಜಿಗೂ ಸ್ಕೂಲ್ಗೆಲ್ಲ ಹೋಗಬೇಕಿರುತ್ತಲ್ಲ ಸೊ ಅವ್ರು ಅದಕ್ಕೆಲ್ಲ ರೆಡಿ ಆಗ್ತಾ ಇರ್ತಾರೆ ರೆಡಿಯಾಗಿ ಬಸ್ಸುಗಿನೇನು ಟೈಮ್ ಆಗೋ ಟೈಮಲ್ಲಿ ಲೈಕ್ ಬಾಯ್ ಬಾಯ್ ಅಂದ್ಕೊಂಡು ಬುಕ್ ಮರ್ತೋಗಿದ್ದೀನಿ ಬುಕ್ ಕೊಡಿ ಅವ್ರ ಅಮ್ಮನ ಹತ್ರ ಬುಕ್ ಕೊಡಿ ಹಾಗೆ ಹೀಗೆ ಅಂತ ಇದು 8:00 AM ನಡೆಯುತ್ತೆ ನೆಕ್ಸ್ಟು 8:30 ಲೈಕ್ ಅವ್ರ ಮನೆ ಹತ್ರ ಎಡ್ಜ್ ಅನ್ನೋರು ಇರ್ತಾರೆ ಅವರು ಅಗರಬತ್ತಿ ಅಂದರೆ ದೇವ್ರಿಗೆಲ್ಲ ಪೂಜೆ ಮಾಡ್ಬೇಕಾದ್ರೆ ಅಗರಬತ್ತಿ ಸ್ಮೆಲ್ಲೆಲ್ಲ ಬರ್ತಿರುತ್ತಲ್ಲ ಆ ಸ್ಮೆಲ್ಲೆಲ್ಲ ಇವ್ರಿಗೆ ಲೈಕ್ ಸೆನ್ಸ್ ಆಗ್ತಾ ಇರುತ್ತೆ ಅವ್ರ ಮನೇಲಿ ಏನೇನು ಮಾಡ್ತಾರೆ ಅದೆಲ್ಲ ಇವ್ರಿಗೆ ಗೊತ್ತಾಗ್ತಿರುತ್ತೆ ಇದಾಗ್ತಾ ಇದ್ದಂಗೆ 9:30 ನಂದಿತಾ ಅನ್ನೋರು ಲೈಕ್ ಅವ್ರ ನೇಬರ್ ನಂದಿತಾ ಅನ್ನೋರು ಅವ್ರ ಅಪ್ಪಂಗೆ ಹುಷಾರಿಲ್ಲದ ಅಂದರೆ ಅವರಪ್ಪ ಆಸ್ಮಾಯಿಂದ ಸಫರ್ ಮಾಡ್ತಿರ್ತಾರೆ ಅದಕ್ಕೆ ಆ ಚಿಕ್ಕ ವಯಸ್ಸಲ್ಲೇ ನಂದಿತಾ ಅನ್ನೋರು ಫುಲ್ ಜವಾಬ್ದಾರಿನ ಅವರು ವಹಿಸ್ಕೊಂಡಿರ್ತಾರೆ ಅವರು ತುಂಬ ಡಿಸಿಪ್ಲಿನ್ಡ್ ಮ್ಯಾನರ್ ಆಗಿರ್ತಾರೆ ಏನಕ್ಕೆ ಅಂದರೆ ಲೈಕ್ ಅವರು ಎಲ್ಲೇ ಹೋದರೂ ಒಂದು ಮ್ಯಾನರ್ ಇಂದಾನೆ ಲಿಫ್ಟ್ ಹತ್ತಬೇಕಾದ್ರೂ ಅಷ್ಟೇ ಇಳಿಬೇಕಾದ್ರೂ ಅಷ್ಟೇ ಒಂದು ಡೋರ್ ಕ್ಲೋಸ್ ಮಾಡಬೇಕನ್ನೋ ಅಷ್ಟೇ ತುಂಬ ಮ್ಯಾನರಿಂದ ಆ ಕೆಲಸ ಮಾಡ್ತಿರ ಅಂದರೆ ವಿತೌಟ್ ಸೌಂಡ್ ತುಂಬ ಸೌಂಡ್ ಮಾಡ್ತಿರಲಿಲ್ಲ ಅಂದರೆ ಟಕ್ ಅಂತ ಬಾಗಿಲು ಹಾಕೋದ ಹತ್ರ ಎಲ್ಲ ಮಾಡ್ತಿರಲಿಲ್ಲ ಅವರು ತುಂಬ ಸೈಲೆಂಟಿಂದ ಅದನ್ನೆಲ್ಲ ಆಪ್ರೇಟ್ ಮಾಡ್ತಿದ್ರು ಅವರು ಕೆಲಸಕ್ಕೆ ಹೋಗ್ತಿದ್ದು ಟೈಮ್ 9:30 ಅಂತ ಹೇಳ್ತಾರೆ ಅದಾದಮೇಲೆ ಸರಳ ಅನ್ನೋರು ಲೈಕ್ ಅವ್ರ ಪಕ್ಕದ ಮನೆಯವರು ಸರಳ ಇರ್ತಾರೆ ಹಾಗೆ ಬೋಸ್ ಅನ್ನೋರು ಇರ್ತಾರೆ ಬೋಸ್ ಅನ್ನೋರ ಮನೇಲಿ ಒಂದು ದಿವಸ ಲೈಕ್ ಫಿಶ್ ಫ್ರೈ ಮಾಡ್ತಿರ್ತಾರೆ ಅದು ಸ್ಮೆಲ್ಲು ಅನ್ಸೂಯ ಅವರಿಗೆ ತುಂಬ ಲೈಕ್ ತುಂಬ ಸ್ಮೆಲ್ ಬರ್ತಿರುತ್ತೆ ಅಷ್ಟು ಚೆಂದ ಮಾಡ್ತಿರ್ತಾರೆ ಬೋಸ್ ಅವರು ಸೊ ಅವರೆಲ್ಲ ಇವ್ರ ನೇಬರ್ಸು ಅನ್ಸೂಯ ಏನು ಮಾಡ್ತಿದ್ರು ಅಂದರೆ ಒಬ್ಬರು ಮೇಡ್ನ ಇಕ್ಕಿದ್ರು ಅವ್ರ ಹೆಸರು ರಮಾಬಾಯಿ ಅಂತ ಅವರು ಲೈಕ್ ಯಾವಾಗಲೂ ಬಂದು ಇವ್ರ ಮನೇಲಿ ಏನಾದರೂ ಕೆಲಸ ಇದ್ದರೆ ಮಾಡಿಬಿಟ್ಟು ಹೋಗ್ತಿದ್ರು ಆವಾಗ ಅದಕ್ಕೆ ಅನ್ಸೂಯ ಏನು ಮಾಡ್ತಿದ್ರು ಅಂದರೆ ಅವ್ರ ಸ್ಯಾಲ್ರಿಯಲ್ಲಿ ಲೈಕ್ ಸ್ವಲ್ಪ ಅಮೌಂಟ್ನ ಮೇಡ್ ಆದ ರಮಾಬಾಯಿಗೆ ಕೊಡ್ತಿದ್ರು ಇದೆಲ್ಲ ಲೈಕ್ ಹೀಗೆ ನಡೀತಾನೇ ಇರುತ್ತೆ ಎಷ್ಟೋ ದಿವಸ ಇವ್ರದ್ದು ಡೈಲಿ ರೂಟೀನ್ ಆಗೋಗಿರುತ್ತೆ ಈ ವರ್ಕ್ಸ್ ಎಲ್ಲ ಸೊ ಇದಾಗ್ತಾ ಇದ್ದಂಗೆ ಇವರು ಬೋಸ್ ಇರ್ತಾರಲ್ಲ ಅವ್ರ ಮನೇಲಿ ಲೈಕ್ ಒಬ್ಬರು ಆಸ್ಮಾ ಪೇಷಂಟ್ ಇರ್ತಾರೆ ಅವರು ಕೆಮ್ತಿರೋದು ಅನ್ಸೂಯ ಅವ್ರ ಮನೆಯಲ್ಲಿ ತುಂಬ ಸೌಂಡ್ ಕೇಳಿಸ್ತಿರುತ್ತೆ ಯಾಕೆ ಅಂದರೆ ಅವ್ರ ವಾಯ್ಸು ಸ್ವಲ್ಪ ತಿನ್ನಾಗಿರೋದ್ರಿಂದ ಆ ವಾಯ್ಸ್ ಹಾಗೆ ಕೇಳಿಸ್ತಿರುತ್ತೆ ಇವಳು ಅನ್ಸೂಯ ಏನು ಅಂದ್ಕೊಳ್ತಾರೆ ಅಂದರೆ ಓಕೆ ನಾನು ಅವ್ರಿಗೆ ಹೋಗೊಂದು ಸಜೆಷನ್ಸ್ ಕೊಡ್ಬೋದು ಲೈಕ್ ಕೊಡೋಣ ಅಂತ ಹೋದಾಗೆಲ್ಲ ಇವ್ರೇನು ಮಾಡ್ತಾರೆ ಅಂದರೆ ಬೋಸ್ ಅವರು ಲೈಕ್ ಅವರು ಯಾವ ಸಜೆಷನ್ಸ್ನ ನಂಬ್ತಿರಲ್ಲ ಅವ್ರ ಓನ್ ಸಜೆಷನ್ಸ್ನ ಅವರು ನಂಬ್ತಿರ್ತಾರೆ ಸೊ ಬೇರೆಯವ್ರ ಸಜೆಷನ್ಸ್ನ ಅವರು ಒಪ್ಕೊಳ್ಳಲ್ಲ ಸೊ ಇವಳು ಅದಕ್ಕೆ ಸುಮ್ಮನೆ ಆಗಿ ಹೋಗ್ತಿರ್ತಾಳೆ ಇಲ್ಲಿ ಅನ್ಸೂಯ ಅವರಿಗೆ ಲೈಕ್ ಮಾನ್ಸೂನ್ ಸೀಸನ್ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂದರೆ ಇವರು ಮಾನ್ಸೂನ್ ಸೀಸನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಿರ್ತಾರೆ
ಅವ್ರೇನು ಮಾಡ್ತಿರ್ತಾನೆ ಅಂದರೆ ನಾರ್ಮಲಾಗಿ ಮಾನ್ಸೂನ್ ಅಂದರೆ ರೈನಿ ಸೀಸನ್ಸ್ ಏನಾದ್ರು ಸ್ಟಾರ್ಟ್ ಆದರೆ ನಾವು ಯೂಶ್ವಲಿ ಆಚೆ ಕಡೆ ಹೋಗಿ ಕಾಫಿ ಕುಡ್ಕೊಂಡು ಇಲ್ಲ ಮನೆ ಬಾಗಿಲ ಹತ್ರ ನಿಂತ್ಕೊಂಡು ಕಾಫಿ ಕುಡಿಯೋದು ಅದೆಲ್ಲ ರೂಢಿಯಾಗಿ ಹೋಗಿದೆಯಲ್ಲ. ಸೊ ಇವರು ಅಷ್ಟೇ ಲೈಕ್ ಕಿಟಕಿ ಹತ್ರ ಹೋಗಿ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಳೆ ಹಣ್ಣಿಗೆಲ್ಲ ನೋಡಿಕೊಂಡು. ಹಾಗೆ ಈ ರೀಸನ್ ಏನು ಮಳೆ ಯಾಕೆ ಬರಬೇಕು ಅಂತ ಇವ್ರನ್ನೇನಾದ್ರು ಕೇಳಿದ್ರೆ ಲೈಕ್ ಡಸ್ಟ್ ಇರುತ್ತಲ್ಲ ಅಂದರೆ ಧೂಳು ಮಣ್ಣೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಿ ಒಂದು ಹೊಸ ಗ್ರೀನರಿ ಬರಲಿ, ಅದು ಅದೇ ರೀಸನ್ಗೆ ಮಳೆ ಬರಲಿ ಅಂದರೆ ಮಾನ್ಸೂನ್ ಸೀಸನ್ ಜಾಸ್ತಿ ಸ್ಟಾರ್ಟ್ ಆಗಲಿ ಅಂತ ಈ ಅನಿಸೋರಿಗೆ ತುಂಬ ಇಷ್ಟ ಇರುತ್ತೆ. ಇದನ್ನು ನೆನೆಸ್ಕೊಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಆಗಲೇ 3:30 ಆಗೋಗಿರುತ್ತೆ. 3:30 ಅಂದ ತಕ್ಷಣ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರಲ್ಲ ಮಕ್ಕಳು, ಅವ್ರ ಸ್ಕೂಲೆಲ್ಲ ಬಿಡೋ ಟೈಮ್ ಆಗಿರುತ್ತೆ. ಸೊ ಅವ್ರು ಅಲ್ಲಿಂದ ಬೇಗ ಬೇಗ ಬಂದು ಡೋರ್ ಬೆಲ್ಸ್ ಎಲ್ಲ ರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾಗ್ತಾ ಇದ್ದಂಗೆ ನೆಕ್ಸ್ಟ್ ಬಂದು 4:30 ಪಿ ಎಮ್ಮಲ್ಲಿ ಮಕ್ಕಳು ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಲೈಕ್ ಸ್ಕೂಲಲ್ಲೆಲ್ಲ ಫುಲ್ಲು ಹೋಮ್ವರ್ಕ್ ಮಾಡಿ ಅಕಸ್ಮಾತ್ ಕ್ಲಾಸಸ್ ಎಲ್ಲ ಕೇಳಿ ಬೇಜಾರಾಗಿರುತ್ತಲ್ಲ. ಸೊ ಅವರು 1 ಅವರ್ ಆಟಾಡೋಕ್ಕೆ ಅಂತಲೇ, ಅವರು ರೆಸ್ಟ್ ಮಾಡೋಕ್ಕೆ ಆಟಾಡೋಕ್ಕೆ ಅಂತಲೇ 1 ಅವರ್ ಇಟ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಮತ್ತೆ 5:00 ಅಷ್ಟರಲ್ಲಿ ಲೈಕ್ ಅವರು ಹೋಮ್ವರ್ಕ್ ಎಲ್ಲ ಬರ್ತಿ ಎಲ್ಲ ಫುಲ್ಲು ಕರೆಕ್ಟಾಗಿ ಎಲ್ಲ ಅವ್ರ ಹೋಮ್ವರ್ಕ್ಸ್ ಏನೇನು ಇದೆಯೋ ಅದೆಲ್ಲ ಮಾಡಿ ಮುಗಿಸೋ ಟೈಮ್ 5:00. ಆಮೇಲೆ 5:00 ರಮಾಬಾಯಿ ಏನು ಮಾಡ್ತಾರೆ ಅಂದರೆ ನಾರ್ಮಲಾಗಿ ಅವರು ಅಂಬ್ರೆಲ್ಲ ಅದನ್ನೆಲ್ಲ ತೊಗೊಂಡು ಬರ್ತಿರ್ತಾರೆ ಅಂದರೆ ಮಳೆ ಸೀಸನ್ ಆಗಿರೋದೆಲ್ಲ ಇದೆಲ್ಲ ಕಂಪಲ್ಸರಿ ಬೇಕಾಗಿರುತ್ತೆ. ಸೊ ಅಂಬ್ರೆಲ್ಲ ಎಲ್ಲ ತೊಗೊಂಡು ಬಂದು ಅವ್ರದ್ದು ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅವರು ಏನಾದ್ರು ನೆಕ್ಸ್ಟು ನಾಳೆ ಅಡುಗೆಗೆ ಏನಾದ್ರು ಪೊಟ್ಯಾಟೋಸು ಕ್ಯಾರೆಟ್ಸು ಅದೇನಾದ್ರು ಬೇಕಾದ್ರೆ ಮತ್ತೆ ಅವ್ರು ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ರು. ಅದಾಗ್ತಿದ್ರೆ 7:00 ನಂದಿತಾ ಅವರು ಕೆಲಸಕ್ಕೆ ಹೋಗಿರ್ತಾರಲ್ಲ ಅವ್ರು ಮತ್ತೆ ಆಫೀಸಿಂದ ಬರೋ ಟೈಮು 7:00 ಆಗಿರುತ್ತೆ. ಅವರು ಆಮೇಲೆ 7:30 ಅಷ್ಟರಲ್ಲಿ ಲೈಕ್ ಫುಲ್ಲು ಅಪಾರ್ಟ್ಮೆಂಟ್ ಪೂರ್ತಿ ಸೈಲೆಂಟ್ ಆಗೋಗಿರುತ್ತೆ. ಯಾಕೆಂದರೆ ಎಲ್ಲರೂ ಯಾರ್ಯಾರು ಕೆಲ್ಸಕ್ಕೆ ಹೋಗಿರ್ತಾರೋ ಇಲ್ಲ ಯಾರ್ಯಾರು ಸ್ಕೂಲ್ಗೆ ಹೋಗಿರ್ತಾರೋ ಎಲ್ಲರೂ ಬಂದು ಅಷ್ಟರಲ್ಲಿ ಆ ಟೈಮ್ ಅಷ್ಟರಲ್ಲಿ ಎಲ್ಲ ಮನೆಗೆ ಬಂದು ಸೇರ್ಕೊಬಿಟ್ಟಿರ್ತಾರೆ. ಸೊ 7:30 ಅಷ್ಟರಲ್ಲಿ ಫುಲ್ ಅಪಾರ್ಟ್ಮೆಂಟೇ ಖಾಲಿ 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 ಹೊಡಿತಿರುತ್ತೆ. ಆವಾಗ ತಿರ್ಗಾ ಮತ್ತೆ ಅನ್ಸೂಯ ಅವರಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅನ್ಸೂಯ ಅವ್ರು ಏನು ಅಂದರೆ ಲೈಕ್ ಇಂಥ ಟೈಮಲ್ಲಿ ಅವರು ಅವ್ರ ಪಾಸ್ಟ್ ಬಗ್ಗೆ ರಿಮೆಂಬರ್ ಮಾಡ್ಕೊಳ್ತಿರ್ತಾರೆ. ಅನ್ಸೂಯ ಅವರು ಒಂದು ಮಿಡಲ್ ಕ್ಲಾಸ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಇವರು ತುಂಬ ಲೈಕ್ ಯಂಗ್ ಏಜ್ ಇರಬೇಕಂದ್ರೆ ಕಾಲೇಜ್ಗೆಲ್ಲ ಹೋಗೋ ಟೈಮಲ್ಲಿ ಒಬ್ಬರ ಜೊತೆ ಲವ್ ಬೀಳ್ತಾರೆ. ಅವ್ರ ಹೆಸರು ಏನು ಅಂದರೆ ಸ್ಯಾಂಟಾನು. ಇವ್ರ ಜೊತೆ ಇವರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಲೈಕ್ ತುಂಬ ಚೆನ್ನಾಗೇ ಇರ್ತಾರೆ. ಆದರೆ ಒಂದು ದಿವಸ ಏನಾಗುತ್ತೆ ಅಂದರೆ ಅನ್ಸೂಯ ಅವ್ರ ಮನೆಯಲ್ಲಿ ಲೈಕ್ ಅವ್ರ ಅಪ್ಪಂಗೆ ಹುಷಾರಿಲ್ದಂಗೆ ಆಗುತ್ತೆ. ಆವಾಗ ಫುಲ್ಲು ಲೈಕ್ ಫ್ಯಾಮಿಲಿ ಜವಾಬ್ದಾರಿ ಎಲ್ಲ ಅನ್ಸೂಯ ಅವ್ರ ಮೇಲೆ ಬೀಳುತ್ತೆ. ಅವರಪ್ಪ ಬಂದು ಕಿಡ್ನಿ ಪ್ರಾಬ್ಲಮಿಂದ ಸಫರ್ ಆಗ್ತಿರ್ತಾರೆ. ಸೊ ಅನ್ಸೂಯನೇ ಅವ್ರ ಫ್ಯಾಮಿಲಿ ಫುಲ್ ಅವಳೆ ನೋಡ್ಕೊಳ್ತಿರೋ ರೀಸನಿಂದ ಅವಳು ಕಾಲೇಜ್ಗೂ ಹೋಗಬೇಕಿತ್ತು, ಅದು ಬಿಟ್ಟು ಕೆಲಸಕ್ಕೆ ಹೋಗಿ ದುಡಿಬೇಕಿತ್ತು. ಇದರಿಂದ ಅವರ ಲವರ್ ಆದ ಸನಾಂಟೋಗೆ ಟೈಮ್ ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಇವನು ಸ್ವಲ್ಪ ದಿವಸಕ್ಕಾದ ನೆಕ್ಸ್ಟು ಇವನಿಗೆ ಫುಲ್ ಬೇಜಾರಾಗೋಗಿರುತ್ತೆ. ಯಾಕೆಂದರೆ ಟೈಮ್ ಕೊಡಲ್ಲ ಹಾಗೆ ಹೀಗೆ ಅಂದ್ಕೊಂಡು ಇವನೇನು ಮಾಡ್ತಾನೆ, ಸೊ ಅನ್ಸೂಯನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ಆ ಸ್ವಲ್ಪ ದಿವಸದಲ್ಲೇ ಅವರಪ್ಪ ಸತ್ತೋಗ್ತಾರೆ. ಅವರಪ್ಪ ಸತ್ತಾದಮೇಲೆ ಇವರಮ್ಮಂಗೆ ಫುಲ್ ಲೈಕ್ ಅವರಮ್ಮ ಫುಲ್ ಬೇಜಾರಿಂದ ಅಂದರೆ ಆಸೆ ಇದ್ಬಿಡ್ತಾರೆ. ಸೊ ಆವಾಗ ಫುಲ್ಲು ಲೈಕ್ ಅನ್ಸೂಯ ಅವರೇ ನರ್ಸಾಗಿ ಇವ್ರನ್ನ ಟ್ರೀಟ್ ಮಾಡ್ತಿರ್ತಾರೆ. ಹಾಗೆ ಅವರಮ್ಮನ ನೋಡಿಕೊಂಡು ಮತ್ತೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ದಿವಸ ಆಗ್ತಾ ಇದ್ದಂಗೆ ಅವರಮ್ಮನೂ ಸತ್ತೋಗ್ತಾರೆ. ಇದಾದಮೇಲೆ ಇವರಮ್ಮ ಸಾಯಷ್ಟೆಲ್ಲ ಅವ್ರಿಗಾಗಲೇ ಮಿಡಲ್ ಏಜ್ ಬಂದುಬಿಡುತ್ತೆ. ಆ ಟೈಮಲ್ಲಿ ಇವ್ರಿಗೆ ಮದುವೆ ಆಗೋಕ್ಕೆ ಇಷ್ಟ ಆಗಿರಲ್ಲ. ಅದಕ್ಕೆ ಅವರು ಲೈಕ್ ಅಲೋನ್ನೆಸ್ ಅಂದರೆ ಒಂಟಿಯಾಗಿ ಇರೋಣ ಅಂತ ಅವರು ಡಿಸೈಡ್ ಮಾಡ್ಕೊಳ್ತಾರೆ. ಡಿಸೈಡ್ ಮಾಡಿಕೊಂಡು ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಲೈಕ್ ಅವ್ರ ಅಪಾರ್ಟ್ಮೆಂಟಲ್ಲಿ ಅವರೊಬ್ಬರೇ ಇರ್ತಾರೆ. ಲೈಕ್ ಅವರು ಇದಾದಮೇಲೆ ಅವ್ರ ಲೈಫಲ್ಲು ಲೈಕ್ ಸೈಲೆಂಟಿಂದನೇ ಕಳೀತಾ ಹೋಗುತ್ತೆ. ಆ್ಯಸ್ ಒಬ್ಬರೇ ಲೈಕ್ ಒಂಟಿ ಜೀವನ ನಡೆಸೋದು ತುಂಬ ಕಷ್ಟ ಇರುತ್ತೆ. ಅವರ ನೇಬರ್ಸ್ ಆದ ನಂದಿತಾ ಹಾಗೂ ಸರಳ ಸ್ವಲ್ಪ ಅವರು ಮಾತಾಡಿಸ್ಲಿ ಅಂತ ಅವರು ಅಪೇಕ್ಷೆ ಮಾಡ್ಕೊಳ್ತಿರ್ತಾರೆ ಅನ್ಸೂಯ ಅನ್ನೋರು. ಇದು ಅವರು ಡೈಲಿ ರೂಟೀನ್ ಆಗೋಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗುತ್ತೆ 6:00 AM ಆಗುತ್ತೆ. ಆವಾಗ ಅವರು ಮೇಡ್ ಬಂದು ಅಂದರೆ ರಮಾಬಾಯಿ ಬಂದು ಅವ್ರ ಫ್ಲೋರ್ನೆಲ್ಲ ಕ್ಲೀನ್ ಮಾಡ್ತಿರ್ತಾರೆ ಅಂದರೆ ನೆಲ ಎಲ್ಲ ಒರೆಸ್ತಿರ್ತಾರೆ ಗುಡಿಸ್ತಿರ್ತಾರೆ ಈ ಕೆಲಸ ಎಲ್ಲ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ 9:00 ಒಂದು
9:00 ಆಗುತ್ತೆ. ಸೇಮ್ ಎಲ್ಲನೂ ದಿವಸ ಒಂದೇ ಥರ ರೂಟೀನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಫಸ್ಟು ಅಂದರೆ ಮೇಡ್ ಬಂದು ಎಲ್ಲ ಕೆಲಸ ಎಲ್ಲ ಮಾಡ್ತಾರೆ. ಇದಾದಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ನಂದಿತ ಅವ್ರ ಕೆಲಸಕ್ಕೆ ಹೋಗ್ತಾರೆ. ಹಾಗೆ ಎಲ್ಲ ಕೆಲಸ ಹಾಗೆ ಹಾಗೆ ನಡೀತಾ ಇರುತ್ತೆ. ಮಂಡೇ ಪೋಸ್ಟ್ ಆಫೀಸ್ಗೆ ಹೋಗಿ, 9:00 AM ಪೋಸ್ಟ್ ಆಫೀಸ್ಗೆ ಹೋಗಿ ಅಮೇರಿಕಾಗೆ ಒಂದು ಲೆಟರ್ನ ಪೋಸ್ಟ್ ಮಾಡಿ ಬರ್ತಾರೆ. ಟ್ಯೂಸ್ಡೇ ಏನು ಮಾಡ್ತಾರೆ ಅಂದರೆ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಅಮೌಂಟ್ನೆಲ್ಲ ಅದು ಲೈಕ್ ಜೋನ್ಸ್ ಇಕ್ಕೊಂಡಿರ್ತಾರೆ. ಯಾಕೆ ಅಂದರೆ ಅಪಾರ್ಟ್ಮೆಂಟ್ ಸೂಪರ್ವೈಸರ್ ಬಂದು ಆ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅದನ್ನು ಪೇ ಮಾಡ್ತಾರೆ ಅನ್ನೋ ರೀಸನ್ಗೆ ಇವ್ರು ಅಮೌಂಟೆಲ್ಲ ಜೋಡಿಸ್ಕೊಂಡು ಇಕ್ಕಿರ್ತಾರೆ. ಅಷ್ಟರಲ್ಲಿ ಒಂದು ಅಂದರೆ 2:00 ಆಗಿರುತ್ತೆ, ಅಷ್ಟರಲ್ಲಿ 2:00 ಯಾರೋ ಡೋರ್ ನಾಕ್ ಮಾಡಿದಂಗೆ ಆಗುತ್ತೆ. ಆವಾಗ ಅನ್ಸಿಯಾಗಿ ನಿಧಾನಕ್ಕೆ ಬಾಗಿಲು ಓಪನ್ ಮಾಡ್ತಾರೆ. ಇಬ್ಬರು ಕಳ್ಳ ಬರ್ತಾರೆ. ಕಳ್ಳ ಬಂದು ಇವಳನ್ನ ಸಡನ್ನಾಗಿ ಚಾಕು ಎಲ್ಲ ತೋರಿಸಿ ಲೈಕ್ ಎದುರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರ್ತಿದ್ದಂಗೆ ಅವಳ ಸರ ಇರುತ್ತಲ್ಲ ಲೈಕ್ ಕುತ್ತಿಗೆ ಹಾಕಿರೋ ಒಂದು ಸರ ಕೇಳ್ತಾರೆ. ಹಾಗೆ ಅವಳ ಹತ್ರ ಇದ್ದಿದ್ದು ಅಮೌಂಟ್ ಕಾಸೆಲ್ಲ ಇಸ್ಕೊಳ್ತಾರೆ. ಮತ್ತು ಡೋರ್ ಅಂದರೆ ಬೀರೋದು ಅಥವಾ ಒಂದು ಕಬೋರ್ಡ್ ಕೀಸ್ ಅದೆಲ್ಲ ತೊಗೊಂಡು ಕಬೋರ್ಡ್ಸ್ ಎಲ್ಲ ಓಪನ್ ಮಾಡಿ ಅದರಲ್ಲಿ ಅವ್ರ ಅಮ್ಮನ ಜ್ಯುವೆಲರ್ಸ್ ಎಲ್ಲ ಇರುತ್ತೆ, ಅಂದರೆ ಅನ್ಸೂಯವ್ರ ಅಮ್ಮನ ಜ್ಯುವೆಲರೀಸ್ ಎಲ್ಲ ಇರುತ್ತೆ, ಆ ಜ್ಯುವೆಲರೀಸ್ ಎಲ್ಲ ತೊಗೊಳ್ತಾರೆ. ಅಷ್ಟೇ ಅನ್ಸೂಯ ಎಷ್ಟೇ ಬೇಡ ಬೇಡ ಅಂತ ಕಿಚ್ಚಿದ್ರೂ ಸಹ ಅವ್ರು ಬಿಡಲ್ಲ. ಲೈಕ್ ಆ ಜ್ಯುವೆಲರೀಸ್ ಎಲ್ಲ ತೊಗೊಂಡು ಅದಾದಮೇಲೆ ಇವಳನ್ನ ಮತ್ತೆ ಒಂದು ರಾಡಿಂದ ಹೊಡ್ದು ಅಥವಾ ಒಂದು ಫ್ಲವರ್ ವಾಸಿಂದ ಹೊಡ್ದು ಮತ್ತೇ ಅವಳಷ್ಟಲ್ಲಿ ಸತ್ತೋಗ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಾದಮೇಲೆ ಅಪಾರ್ಟ್ಮೆಂಟಲ್ಲಿ ಇರೋರಿಗೆಲ್ಲ ಗೊತ್ತಾಗುತ್ತೆ ಈ ಥರ ಅನ್ಸೂಯವ್ರು ಸತ್ತೋಗಿದ್ದಾರೆ ಅಂತ. ಅದಾದಮೇಲೆ ಅಪಾರ್ಟ್ಮೆಂಟ್ ಅವರೆಲ್ಲ ಬಂದು ಇವ್ರ ಮನೆಗೆ ಬಂದು ಅನ್ಸೂಯನ್ನೆಲ್ಲ ಲೈಕ್ ಅಲ್ಲಿ ಬಿದ್ದಿದ್ದ ಬ್ಲಡ್ಸ್ ಎಲ್ಲ ವೈಪ್ ಮಾಡಿ ಅಂದರೆ ಎಲ್ಲ ಒರೆಸಿ ಅದಾದಮೇಲೆ ಅನ್ಸೂಯ ಅವ್ರಿಗೆ ಒಂದು ಹೊಸ ಸ್ಯಾರಿ ಉಡಿಸಿ ಅವ್ರಿಗೆ ಇನ್ನೇನೇನೆಲ್ಲ ಲೈಕ್ ಸತ್ತಮೇಲೆ ಏನೇನೆಲ್ಲ ಸಂಸ್ಕಾರ ಮಾಡಬೇಕಾಗಿರುತ್ತೆ ಎಲ್ಲ ಅಪಾರ್ಟ್ಮೆಂಟ್ ಅವರೇ ಮಾಡಿ ಎಲ್ಲ ಅವರೇ ಕೈಗೊಂಡು ಹಾಗೆ ಸೂಪರ್ವೈಸರ್ ಅಪಾರ್ಟ್ಮೆಂಟ್ ಸೂಪರ್ವೈಸರ್ ಏನು ಮಾಡ್ತಾರೆ ಅಂದರೆ ಅವ್ರು ಸುಡೋಕ್ಕೆ ಏನೇನೆಲ್ಲ ವಸ್ತು ಬೇಕೋ ಏನೇನೆಲ್ಲ ಅದಕ್ಕೆ ಅರೇಂಜ್ಮೆಂಟ್ಸ್ ಬೇಕೋ ಅದೆಲ್ಲ ಅವ್ರು ತೊಗೊಳ್ತಾರೆ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅಪಾರ್ಟ್ಮೆಂಟ್ ಅವರೇ ಮಾಡ್ತಾರೆ. ಇದಾಗಿ ಲೈಕ್ ಅವಳು ಫುಲ್ಲು ಅಂದರೆ ಅವ್ರದ್ದು ಏನೇನೆಲ್ಲ ಸಂಸ್ಕಾರ ಇರುತ್ತೆ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇಯಿಂದ ಸೇಮ್ ರುಟೀನೇ ಕಂಟಿನ್ಯೂ ಆಗುತ್ತೆ. ಅಂದರೆ ಬೆಳಗ್ಗೆ ಬೇಗ ಎದ್ದು ಅಪಾರ್ಟ್ಮೆಂಟ್ ಅವರೆಲ್ಲ ಲೈಕ್ ಸ್ಕೂಲ್ಗೆ ಒಬ್ಬರೊಬ್ರು ಹೋಗ್ತಿರ್ತಾರೆ ಮತ್ತು ಕೆಲಸಕ್ಕೆ ಹೋಗ್ತಿರ್ತಾರೆ, ಇದೆಲ್ಲ ಸೇಮ್ ರೂಟೀನೇ ಕಂಟಿನ್ಯೂ ಆಗ್ತಿರುತ್ತೆ. ಆವಾಗ ಅನಿಸುತ್ತೆ ಅನ್ಸಿಯ ಅವ್ರಿಗೆ ಇದು ಲೈಕ್ ನಾನು ಅಲೋನ್ ಅಲ್ಲ, ಎಲ್ಲರೂ ನನ್ನ ಜೊತೆ ಇದ್ದರು, ಇಷ್ಟು ದಿವಸ ನಾನು ಅಲೋನ್ ಅಂದಿದ್ದೆಲ್ಲ ಅಂದರೆ ಒಂಟಿಯಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆಲ್ಲ ತಪ್ಪು, ಎಲ್ಲರೂ ನನ್ನ ಜೊತೆ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಇದಾದಮೇಲೆ ಸೇಮ್ ರೂಟೀನೇ ಕಂಟಿನ್ಯೂ ಆಗುತ್ತೆ. ಈ ಲೆಸನ್ ಏನು ಕನ್ಕ್ಲೂಡ್ ಮಾಡುತ್ತೆ ಅಂದರೆ ಒಬ್ಬರು ಒಂಟಿ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಲೈಕ್ ನೀವು ಒಂಟಿ ಇದೆಯಾ, ನೀನು ಯಾರ ಜೊತೆನೂ ಸೇರಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳೋಕ್ಕೆ ಬದಲು ಅವ್ರು ಒಂಟಿಯಾಗಿದ್ದರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಲೈಕ್ ನೀಟಾಗಿ ಮಾತಾಡ್ತಾ ಹೋದರೆ ಅವ್ರಿಗೂ ಒಂದು ಒಂಟಿನೆಸ್ ಅನ್ನೋದು ಕಳೆಯುತ್ತೆ ಅನ್ನೋದು ಈ ಲೆಸನ್ ಇಂಟೆನ್ಷನ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್.